ಈ ವಿಡಿಯೋದಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜಸ್ ಎಷ್ಟಿದಾವೆ ಕರ್ನಾಟಕದಲ್ಲಿ ಮತ್ತೆ ಆ ಎಲ್ಲ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜಸ್ ಫೀಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸೊ ಇಲ್ಲಿನೂ ನೋಡ್ತಿರೋದು ಟೂ ತೌಸಂಡ್ ಫೀ ಸ್ಟ್ರಕ್ಚರ್ ಇದೆ ಬಟ್ ಈ ವರ್ಷ ಕೂಡ ನಿಮಗೆ ಏನು ಫೀ ಸ್ಟ್ರಕ್ಚರ್ ಏನು ಜಾಸ್ತಿ ಆಗಲ್ಲ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ನಾನು ಎರಡು ವರ್ಷದಿಂದ ನೋಡ್ತಾ ಇದೀನಿ ಸೇಮ್ ಫೀ ಸ್ಟ್ರಕ್ಚರ್ ಇದೆ ಹಾಗೆಯೇ ಈ ವರ್ಷ ಕೂಡ ನಿಮಗೆ ಕೋವಿಡ್ ಕಾರಣದಿಂದಾಗಿ ಏನು ಫೀಸ್ ಜಾಸ್ತಿ ಆಗಲ್ಲ ಅಂತಲೇ ಅನ್ಕೋತೀನಿ ಅಂದರೆ ಮ್ಯಾಕ್ಸಿಮಮ್ ಆಗಿ ಜಾಸ್ತಿ ಆಗಲ್ಲ ಅಂತ ತಿಳ್ಕೊಳ್ಳಿ ಬಟ್ ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ ಇದೆ ಆದರೆ ಯಾರಾದರೂ ಮೆಡಿಕಲ್ ಅಥವಾ ಡೆಂಟಲ್ಗೆ ಪ್ರಿಪೇರ್ ಆಗ್ತಿದ್ರೆ ಅಡ್ಮಿಷನ್ ತೊಗೊಳೋಕ್ಕೆ ಇಷ್ಟ ಇದ್ದರೆ ಅವರು ಇಷ್ಟೆಲ್ಲ ಫೀಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಂದರೆ ಇಷ್ಟೆಲ್ಲ ಫೀಸ್ನ ಪೇ ಮಾಡಕ್ಕೆ ರೆಡಿ ಇರಬೇಕು ಸೊ ಇವಾಗ ಮೆಡಿಕಲ್ ಆಗಿರ್ಬೋದು ಅಥವಾ ಡೆಂಟಲ್ ಆಗಿರ್ಬೋದು ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಸೀಟ್ಸ್ ಇದ್ದಾವೆ ಸೊ ಫಾರ್ ಎಕ್ಸಾಂಪಲ್ ಹೇಳುವಾಗಂದರೆ ಗೌರ್ಮೆಂಟ್ ಸೀಟ್ ಆಗಿರ್ಬೋದು ಪ್ರೈವೆಂಟ್ಸ್ ಪ್ರೈವೇಟ್ ಸೀಟ್ ಆಗಿರ್ಬೋದು ಮತ್ತು ಎನ್ ಆರ್ ಐ ಕೋಟಾ ಸೀಟ್ ಆಗಿರ್ಬೋದು ಮತ್ತು ಅದರ್ ಕೋಟಾ ಸೀಟ್ಸ್ ಆಗಿರ್ಬೋದು ಇಷ್ಟೆಲ್ಲ ಟೈಪ್ ಸೀಟ್ಸ್ ಇದ್ದಾವೆ ಮತ್ತು ಎಲ್ಲ ಟೈಪ್ ಸೀಟ್ಸ್ಗೆ ಬೇರೆ ಬೇರೆ ಫೀಸ್ ಸ್ಟ್ರಕ್ಚರ್ ಇದೆ ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗೋರ್ಮೆಂಟ್ ಸೀಟ್ ಫಸ್ಟಿಗೆ ಗೋರ್ಮೆಂಟ್ ಸೀಟ್ ಬಗ್ಗೆ ಹೇಳಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಿರ್ಬೋದು ಒನ್ ಟು ಏಯ್ಟಿ ನಂಬರ್ ಕಾಲೇಜಸ್ ಇದಾವಲ್ಲ ಅದಕ್ಕೆಲ್ಲ ಸೇಮ್ ಫೀಸ್ ಇದೆ ಅಂದರೆ ಫಿಫ್ಟಿ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹಾಗೆಯೇ ಸೆಂಟ್ರಲ್ಲಿ ಎರಡು ಕಾಲೇಜ್ದು ಫೀಸ್ ಸ್ವಲ್ಪ ಜಾಸ್ತಿ ಇದೆ ಸೊ ಫೈವ್ ಆ್ಯಂಡ್ ಸಿಕ್ಸ್ ನಂಬರ್ ಕಾಲೇಜ್ದು ಫೀಸ್ ಸ್ವಲ್ಪ ಜಾಸ್ತಿ ಇದೆ ಒನ್ ಲ್ಯಾಕ್ ಇದೆ ಎರಡು ಕಾಲೇಜದ್ದು ಅದನ್ನು ಬಿಟ್ಟು ಬೇರೆ ಕಾಲೇಜೆಲ್ಲ ಕಡಿಮೆ ಫೀಸ್ ಇದೆ ಮತ್ತು ಈವಾಗ ಕಾಲೇಜಲ್ಲಿ ಕೇವಲ ಗೌರ್ಮೆಂಟ್ ಸೀಟ್ ಅಷ್ಟೇ ಇರುತ್ತೆ ಇದರಲ್ಲಿ ಪ್ರೈವೇಟ್ ಆಗಿರ್ಬೋದು ಎನ್ ಆರ್ ಐ ಮತ್ತೆ ಅದ್ರ ಕೋಟ ಸೀಟ್ಸ್ ಇರೋದಿಲ್ಲ ಮತ್ತೆ ನೆಕ್ಸ್ಟ್ ಆಗಿ ಬಂದು ನೈನ್ಟೀನ್ ನಂಬರಿಂದ ಎಲ್ಲ ಸೀಟ್ಸ್ ಇದ್ದಾವೆ ಅಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಸೀಟ್ ಆಗಿರ್ಬೋದು ಪ್ರೈವೇಟ್ ಸೀಟ್ ಆಗಿ ಆಗಿರ್ಬೋದು ಮತ್ತೆ ಎನ್ ಆರ್ ಐ ಕೋಟ ಅದರ ಅದ್ರ ಕೋಟ ಸೀಟ್ಸ್ ಆಗಿರ್ಬೋದು ಈಗಲಿಲ್ಲ ಅದಕ್ಕೆ ಬೇರೆ ಬೇರೆ ಫೀಸ್ನ ಕೊಟ್ಟಿದ್ದಾರೆ ಸೊ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ಎಲ್ಲ ಡೀಟೇಲ್ ನೋಡ್ಕೋಬೋದು ಸೊ ನಾನು ಎಲ್ಲ ಡೀಟೇಲ್ ಹೇಳ್ತಾ ಹೋದರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಮತ್ತೆ ನಿಮಗೆ ಅಷ್ಟೊಂದು ನೆಸೆಸಿಟಿ ಕೂಡ ಇಲ್ಲ ಬಟ್ ಎಲ್ಲ ಕಾಲೇಜಸ್ ಪ್ರತಿಯೊಂದು ಟೈಪ್ ಆಫ್ ಸೀಟ್ಸ್ ಇದಾವಲ್ಲ ಅದಕ್ಕೆಲ್ಲ ಕಾಮನ್ ಫೀಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಗೌರ್ಮೆಂಟ್ ಸೀಟ್ಗೆ ಒನ್ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ಇದೆ ಆಂಥರ ಎಲ್ಲ ಪ್ರೈವೇಟ್ ಸೀಟ್ಗೆ ನೈನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಇದೆ ಅದಾದಮೇಲೆ ಎನ್ ಆರ್ ಐ ಕೋಟಾ ಸೀಟ್ಗೆ ಫೋರ್ಟಿ ಫೈವ್ ಲ್ಯಾಕ್ ಟ್ವಲ್ ತೌಸಂಡ್ ಇದೆ ಆಮೇಲೆ ಅದ್ರ ಕೋಟ ಸೀಟ್ ಕೂಡ ಸೇಮ್ ಇರುತ್ತೆ ಎನ್ ಆರ್ ಐ ಕೋಟ ಮತ್ತು ಅದ್ರ ಸೀಟ್ಸ್ ಫೀಸ್ ಸೇಮ್ ಇರುತ್ತೆ ಸೊ ನೈನ್ಟೀನ್ ನಂಬರ್ ಕಾಲೇಜಸ್ ಇಂದ ಹಿಡಿದು ಫೋರ್ಟಿ ಸೆವೆನ್ ನಂಬರ್ ಕಾಲೇಜಸ್ವರೆಗೆ ಎಲ್ಲ ಫೀಸ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಬಟ್ ಮಧ್ಯದಲ್ಲಿ ಕೆಲವೊಂದು ಕಾಲೇಜ್ದು ಫೀಸ್ ಹೆಚ್ಚು ಕಡಿಮೆ ಆಗಿದೆ ಆಮೇಲೆ ಫೋರ್ಟಿ ಏಟ್ ನಂಬರಿಂದ ಫಿಫ್ಟಿ ಟು ನಂಬರ್ ಕಾಲೇಜ್ವರೆಗೆ ಗೌರ್ಮೆಂಟ್ ಸೀಟ್ ಮತ್ತೆ ಬರುತ್ತೆ ಸೊ ಈ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಷ್ಟೇ ಇರುತ್ತೆ ಆದರೆ ಈ ಕಾಲೇಜಸಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಬಟ್ ನಾವು ಮೇಲೆ ಏನು ಕಾಲೇಜಸ್ ನೋಡಿದ್ವಿ ಅದರಲ್ಲಿ ಫಿಫ್ಟಿ ನೈನ್ ತೌಸಂಡ್ ಮತ್ತು ಮ್ಯಾಕ್ಸಿಮಮ್ ಅಂದರೆ ಒನ್ ಲ್ಯಾಕ್ ವರೆಗೆ ಇತ್ತು ಗೌರ್ಮೆಂಟ್ ಸೀಟ್ಗೆ ಬಟ್ ಇದರಲ್ಲಿ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಇದೆ ಮತ್ತು ಲಾಸ್ಟ್ ಕಾಲೇಜ್ ಇದೆ ಮಂಗಳೂರು ಕಾಲೇಜ್ದು ಸೊ ಅದರಲ್ಲಿ ಟೂ ಲ್ಯಾಕ್ ಇದೆ ಮತ್ತು ಇವಾಗ ಟೋಟಲಾಗಿ ಕರ್ನಾಟಕದಲ್ಲಿ ಫಿಫ್ಟಿ ಟು ಮೆಡಿಕಲ್ ಕಾಲೇಜಸ್ ಇದ್ದಾವೆ ಅಂದರೆ ಇವಾಗ ನಮ್ಮದು ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ ಮುಗಿದ ನಂತರ ನಿಮಗೇನು ಕೆ ಎ ಕಡೆಯಿಂದ ಕೌನ್ಸಿಲಿಂಗ್ ನಡೆಸಲಾಗುತ್ತೆ ಅದು ಇಷ್ಟೇ ಕಾಲೇಜಸ್ಗೆ ಕೌನ್ಸಿಲಿಂಗ್ನ ನಡೆಸಲಾಗುತ್ತೆ ಸೊ ಇಷ್ಟು ಕಾಲೇಜಸಲ್ಲಿ ಎಷ್ಟು ಟೋಟಲ್ ಸೀಟ್ಸ್ ಇದ್ದಾವೆ ಆ ಎಲ್ಲ ಸೀಟ್ಸ್ನ ಬೇರೆ ಬೇರೆ ಕ್ಯಾಟಗರಿವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆದರೆ ಮೇ ಬಿ ಈ ವರ್ಷ ಕೆಲವು ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜ್ ಆ್ಯಡ್ ಆಗ್ಬೋದು ಚಾನ್ಸಸ್ ಇದೆ ಒಂದು ವೇಳೆ ಆ್ಯಡ್ ಆದರೆ ಆ ಕಾಲೇಜಸ್ನು ಕೂಡ ಈ ಲಿಸ್ಟಲ್ಲಿ ಆ್ಯಡ್ ಮಾಡಿ ಅದರ್ ಫೀಸ್ ಸ್ಟ್ರಕ್ಚರ್ ಕೂಡ ಸಪ್ರೇಟಾಗಿ ಕೊಡ್ತಾರೆ ಸೊ ಈ ಟೈಪ್ ನಿಮಗೆ ಫೀಸ್ ಸ್ಟ್ರಕ್ಚರ್ ನೀಟ್ ಕೌನ್ಸಲಿಂಗ್ ಸ್ಟಾರ್ಟ್ ಆದಾಗ ನಿಮಗೆ ಕೆ ಎ ವೆಬ್ಸೈಟಲ್ಲಿ ಬೀಳಾಗುತ್ತೆ ಫ್ರೆಶ್ ಆಗಿ ಸೊ ಅವು ಕೂಡ ನೀವು ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಂತ ಡೀಟೇಲ್ ಆಗಿ ನೋಡ್ಕೋಬೋದು ಅದಾದ ಮೇಲೆ ಬರೋದು ಡೆಂಟಲ್ ಕಾಲೇಜಸ್ ಸೊ ಡೆಂಟಲ್ ಕಾಲೇಜಸಲ್ಲಿ ಕೂಡ ಸೇಮ್ ಟೈಪ್ ಸೀಟ್ಸ್ ಇದ್ದಾವೆ ಗೌರ್ಮೆಂಟ್ ಪ್ರೈವೇಟ್ ಎನ್ ಆರ್ ಮತ್ತು ಅದ್ರ ಕೊಟ್ಟ ಸೀಟ್ಸ್ ಸೊ ಫಸ್ಟಿಗೆ ಬಂದ್ಬಿಟ್ಟು ಒನ್ ಟು ತ್ರೀ ನಂಬರ್ವರೆಗೆ ಏನು ಕಾಲೇಜ್ ಇದ್ದಾವೆ ಅದಕ್ಕೆ ಕೇವಲ ಗೌರ್ಮೆಂಟ್ ಸೀಟ್ಸ್ ಅಷ್ಟೇ ಇದಾವೆ ಸೊ ಫಸ್ಟ್ ಕಾಲೇಜಲ್ಲಿ ಅಷ್ಟೇ ಒನ್ ಲ್ಯಾಕ್ ಫೀಸ್ ಇದೆ ಆಂಧ್ರ ಫೋರ್ಟಿ ನೈನ್ ತೌಸಂಡ್ ಇದೆ ಅದಾದಮೇಲೆ ನಾಲ್ಕನೇ ನಂಬರಿಂದ ಕೆಳಗಡೆ ಎಲ್ಲ ಎಲ್ಲ ಟೈಪ್ ಆಫ್ ಸೀಟ್ಸಲ್ಲಿ ಬೇರೆ ಬೇರೆ ಫೀಸ್ನ ಕೊಟ್ಟಿದ್ದಾರೆ ಸೊ ಇವಾಗ ಕೂಡ ನೀವು ಬೇಕಿದ್ದರೆ ಶಾಟ್ ಕೂಡ ತೊಗೋಬೋದು ವಿಡಿಯೋನ ಪಾಸ್ ಮಾಡಿ ಅಥವಾ ನೀವು ಇವಾಗ ಜಸ್ಟ್ ಹಾಗೇನೆ ನೋಡ್ಕೋಬೋದು ಸೊ ಹಾಗೆ ಆಗಿ ಹೇಳಬೇಕಂದ್ರೆ ಗೌರ್ಮೆಂಟ್ ಸೀಟ್ಗೆ ನೈಂಟಿ ಫೈವ್ ತೌಸಂಡ್ ಇರುತ್ತೆ ಪ್ರೈವೇಟ್ ಸೀಟ್ಗೆ ತ್ರೀ ಲ್ಯಾಕ್ ಟು ಸಿಕ್ಸ್ ಲ್ಯಾಕ್ವರೆಗೆ ರೇಂಜ್ ವೇರಿ ಆಗ್ಬೋದು ಅದಾದ ಮೇಲೆ ಎನ್ ಆರ್ ಐ ಕೋಟಾ ಸೀಟ್ಸ್ಗೂ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ ಕಂಪೇರ್ ಟು ಮೆಡಿಕಲ್ ಕಾಲೇಜಸ್ ಇದರಲ್ಲಿ ಕೂಡ ತ್ರೀ ಲ್ಯಾಕ್ಸ್ ಸಿಕ್ಸ್ಟಿ ಒನ್ ತೌಸಂಡ್ ಇದೆ ಎನ್ ಆರ್ ಐ ಕೋಟ ಮತ್ತು ಅದ್ರ ಕೋಟ ಸೀಟ್ಸ್ಗೆ ಸೊ ಡೆಂಟಲ್ ಕಾಲೇಜಸ್ಸಲ್ಲಿ ಪ್ರೈವೇಟ್ ಎನ್ ಆರ್ ಐ ಮತ್ತು ಅದ್ರ ಕೋಟಾ ಸೀಟ್ಸ್ ಆಲ್ಮೋಸ್ಟ್ ಸೇಮ್ ಫೀಸ್ ಇರುತ್ತೆ ಹಾಗೆಯೇ ಇವಾಗ ಟೋಟಲ್ ಆಗಿ ಫೋರ್ಟಿ ಡೆಂಟಲ್ ಕಾಲೇಜಸ್ ಇದ್ದಾವೆ ಕರ್ನಾಟಕದಲ್ಲಿ ಸೊ ಟೋಟಲ್ ಆಗಿ ಫಿಫ್ಟಿ ಟು ಮೆಡಿಕಲ್ ಕಾಲೇಜ್ ಮತ್ತು ಫೋರ್ಟಿ ಡೆಂಟಲ್ ಕಾಲೇಜಸ್ಗೆ ಕೌನ್ಸಿಲಿಂಗ್ ನಡೆಸಲಾಗಿತ್ತು ಲಾಸ್ಟ್ ಇಯರ್ ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ ಒಂದೇಳೆ ಜಾಸ್ತಿ ಆದರೆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲನೇ ಹಾಗೆಯೇ ಕಾಲೇಜ್ ಜಾಸ್ತಿ ಆಗ್ತವೆ ಮತ್ತು ಸೀಟ್ ಕೂಡ ಇನ್ಕ್ರೀಸ್ ಆಗ್ತವೆ ಅಂತ ನೀವು ಸ್ಟಡಿನ ಲೂಸ್ ಬಿಡಬೇಡಿ ಸೊ ಇವಾಗ ಯಾವ ಥರ ಸ್ಟಡಿನ ಮಾಡ್ತಾಯಿದ್ರಿ ಅದೇ ಪ್ರಕಾರವಾಗಿ ಇನ್ನೂ ಹಾರ್ಡ್ ವರ್ಕ್ನ ಮಾಡಿ ಯಾಕಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಹತ್ತಿರ ಇದೆ ಮತ್ತು ನಿಮಗೆ ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜ್ ಸಿಗೋದು ಅಷ್ಟೊಂದು ಅಲ್ಲ ಎಷ್ಟೋ ವಿದ್ಯಾರ್ಥಿಗಳು ಇದಕ್ಕೋಸ್ಕರನೇ ಡ್ರೀಮ್ ಇಟ್ಕೊಂಡು ತುಂಬ ಹಾರ್ಡ್ ವರ್ಕ್ನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನೀವು ಕೂಡ ಹಾರ್ಡ್ ವರ್ಕ್ನ ಮಾಡಿ ಸೊ ಇವಾಗ ನಿಮಗೆ ಬೇಕಿರೋದು ಎಷ್ಟೇ ಇನ್ಫಾರ್ಮೇಷನ್ ಅಂದರೆ ಕನ್ನಡದಲ್ಲಿ ಟೋಟಲಾಗಿ ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜ್ ಎಷ್ಟಿದ್ದಾವೆ ಮತ್ತು ಅದಕ್ಕೆ ಫೀಸ್ ಎಷ್ಟು ಆಗ್ಬೋದು ಅಂತ ಅಂದರೆ ಒಂದು ರೇಂಜ್ ಎಷ್ಟಿರ್ಬೋದು ಯಾವ್ಯಾವ ಟೈಪ್ ಸೀಟ್ಸ್ಗೆ ಎಷ್ಟು ರೇಂಜ್ ಇರ್ಬೋದು ಫೀಸು ಅಂತ ಇವಾಗ ಇಷ್ಟು ತಿಳ್ಗೆ ಮತ್ತೆ ಏನೋ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ನಾವು ಆಮೇಲೆ ಟೈಮ್ ಬಂದಾಗ ಹೇಳ್ತೀವಿ ಸೊ ಇವಾಗೆಲ್ಲ ಎಲ್ಲ ಹೇಳ್ತಾ ಹೋದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಒಂದು ಒಂಥರ ಅಟೆನ್ಷನ್ ಕೂಡ ಆಗ್ಬೋದು ಸೊ ಇವಾಗ ನಿಮಗೆ ಎಕ್ಸಾಮ್ ಹತ್ರ ಬರ್ತಾಯಿದೆ ಅದಕ್ಕ ಎಕ್ಸಾಮ್ ಮೇಲೆ ಅಷ್ಟೇ ಕನ್ಸನ್ಟ್ರೇಟ್ ಮಾಡಿ ಎಕ್ಸಾಮ್ ಮುಗಿದ ನಂತರ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ಆಗ ನೀವು ಆರಾಮಾಗಿ ಎಲ್ಲ ಇನ್ಫಾರ್ಮೇಷನ್ನೇ ತಿಳ್ಕೊಬೋದು ಸೊ ನಾವು ನಿಮ್ಮ ಜೊತೆಗಿದ್ದೀವಿ ಎಲ್ಲ ಕೌನ್ಸಿಲ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾಯಿರ್ತೀವಿ ಅಂದರೆ ಸಿ ಟಿ ಕೌನ್ಸಿಲಿಂಗ್ ಆಗಿರ್ಬೋದು ನೀಟ್ ಆಗಿರ್ಬೋದು ಮತ್ತೆ ಐ ಸಿ ಆರ್ ಆಗಿರ್ಬೋದು ಅದೇ ಥರ ಯಾವುದಾದ್ರೂ ಸ್ಕಾಲರ್ಶಿಪ್ ಕೂಡ ನಿಮಗೆ ಬಂದರೆ ನಾವು ಅದರ್ ಅಪ್ಡೇಟ್ ಕೂಡ ಕೊಡ್ತೀವಿ ಅದಕ್ಕೋಸ್ಕರ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇದುವರೆಗೆ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಯಾಕಂತ ಹೇಳಿದ್ರೆ ನಾವು ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಹಾಕಿದಾಗ ಅದರ ನೋಟಿಫಿಕೇಶನ್ ಬರುತ್ತೆ ಸೊ ಇವಾಗಷ್ಟೇ ವಿಡಿಯೋದಿಂದ ಇಫಾರ್ಮೇಷನ್ ಸಿಕ್ಕಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ಈ ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಬೇಕಾಗ್ಬೋದು ಅದಕ್ಕೂ ಸಹ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿ ಮತ್ತೆ ಇದನ್ನು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು ಮತ್ತೆ ಹಾಗೆಯೇ ಏನಾದರೂ ಈ ಪೀಡಿಯ ಬೇಕಿದ್ದರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಾಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಸೊ ಅದಕ್ಕೆ ಜಾಯ್ನ್ ಆದರೆ ಯಾವುದಾದ್ರೂ ಸಣ್ಣ ಇನ್ಫಾರ್ಮೇಷನ್ ಇದ್ದರೆ ಅದರಲ್ಲಿ ಶೇರ್ ಮಾಡ್ತೀವಿ ಮತ್ತು ಏನಾದರೂ ಡೌಟ್ ಇದ್ದರೂ ಕೂಡ ಬೇರೆ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಸಿಗೋಣ ಇನ್ನೊಂದು ದುಡಿಯಿಲ್ಲ ಆದಷ್ಟು ಬೇಗನೆ ಟೇಕ್ ಕೇರ್